morning. How are you? I'm fine. Are you sure? Okay. ಎಲ್ಲ ಚೆನ್ನಾಗಿದ್ದೀರಲ್ಲ ಮಕ್ಕಳೇ. ಇವತ್ತು ನಾನು ನಿಮಗೆ ಒಂದು ಪುಟ್ಟದಾದ ಹಾಡನ್ನು ಹೇಳ್ಕೊಡ್ತೀನಿ, ಕೃಷ್ಣನ ಹಾಡು. ಅದನ್ನು ಹೇಳಿ ನಂತರ ಇಂದಿನ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಸರಿ, ಬನ್ನಿ ಹೇಳೋಣ. ರೆಡಿ ಅಲ್ವಾ ಎಲ್ಲರೂ? ರೆಡಿ. ಮುದ್ದು ತಾರೋ ರಂಗ ಎದ್ದು ಬಾರೋ, ಮುದ್ದು ತಾರೋ ರಂಗ ಎದ್ದು ಬಾರೋ, ಅಂದವಾದ ಕರ್ಪೂರದ ಕರಡಿಗೆಯ ಬಾಯಳೊಮ್ಮೆ ಮುದ್ದು ತಾರೋ ರಂಗ ಎದ್ದು ಬಾರೋ, ಮುದ್ದು ತಾರೋ ರಂಗ ಎದ್ದು ಬಾರೋ. ಕಡೆವ ಸಮಯದಿ ಬಂದು ಕಡೆವ ಸತಿಯ ಕೈಯ ಪಿಡಿದು, ಕಡೆವ ಸಮಯದಿ ಬಂದು ಕಡೆವ ಸತಿಯ ಕೈಯ ಪಿಡಿದು, ಕಡೆದ ಬೆಣ್ಣೆ ಮೊಸರನ್ನೆಲ್ಲ ಒಡನೆ ಮೆದ್ದ ಬಾಯಳೊಮ್ಮೆ ಮುದ್ದು ತಾರೋ ರಂಗ ಎದ್ದು ಬಾರೋ, ಮುದ್ದು ತಾರೋ ರಂಗ ಎದ್ದು ಬಾರೋ. ವಿಷವ ನುಣಿಸಲು ಬಂದ ಅಸುರೆ ಪೂತನಿಯ ಕೊಂದ, ವಿಷವ ನುಣಿಸಲು ಬಂದ ಅಸುರೆ ಪೂತನಿಯ ಕೊಂದ, ವಶವಲ್ಲವೋ ಮಗನೇ ನಿನ್ನ ವಿಷವ ಕೊಂಡ ಬಾಯಳೊಮ್ಮೆ ಮುದ್ದು ತಾರೋ ರಂಗ ಎದ್ದು ಬಾರೋ, ಮುದ್ದು ತಾರೋ ರಂಗ ಎದ್ದು ಬಾರೋ. ತೋರವೆಯ ನಾರಸಿಂಹ ವರದ ಪುರಂಧರ ವಿಠಲ, ತೋರವೆಯ ನಾರಸಿಂಹ ವರದ ಪುರಂಧರ ವಿಠಲ, ಹರವಿ ಹಾಲನ್ನೆಲ್ಲ ಕುಡಿದ ನೊರೆಯ ಹಾಲಿನ ಬಾಯಳೊಮ್ಮೆ ಮುದ್ದು ತಾರೋ ರಂಗ ಎದ್ದು ಬಾರೋ, ಮುದ್ದು ತಾರೋ ರಂಗ ಎದ್ದು ಬಾರೋ. ಅಂದವಾದ ಕರ್ಪೂರದ ಕರಡಿಗೆಯ ಬಾಯಳೊಮ್ಮೆ ಮುದ್ದು ತಾರೋ ರಂಗ ಎದ್ದು ಬಾರೋ, ಮುದ್ದು ತಾರೋ ರಂಗ ಎದ್ದು ಬಾರೋ. ಓಕೆ ಮಕ್ಕಳೇ, ನೀವೆಲ್ಲ ಕಳೆದ ಕ್ಲಾಸುಗಳಲ್ಲಿ ಅಂದರೆ ಲೆಸ್ ದ್ಯಾನ್ ಮೋರ್ ದ್ಯಾನ್ ಅಡಿಷನ್ಸ್ ಸಬ್ಟ್ರಾಕ್ಷನ್ಸ್ ಈ ಎಲ್ಲ ಲೆಸನ್ನ ಕಲಿಯುವಾಗ ನಿಮಗೆ ಕೌಂಟ್ ಈಸ್ ಮೋರ್ ಇಂಪಾರ್ಟೆಂಟ್ ಆ್ಯಂಡ್ ಒಂದಿನಿಂದ ಸ್ಟಾರ್ಟ್ ಮಾಡಬೇಕು ಗಣಿತದಲ್ಲಿ ಮ್ಯಾಥ್ಸಲ್ಲಿ ಅಂತ ಪ್ರತಿ ಸಾರಿ ನಾನು ಹೇಳ್ತಾ ಇದ್ದೆ. ಬಟ್ ಅಡಿಷನ್ಸ್ ಇನ್ ನಂಬರ್ ಲೈನ್ಸ್, ಕಳೆದ ಕ್ಲಾಸಲ್ಲಿ ಅಡಿಷನ್ಸ್ ಇನ್ ನಂಬರ್ ಲೈನ್ಸ್ ಮಾಡಿದ್ವಿ. ಅದರಲ್ಲಿ ನಾವು ಸಂಖ್ಯೆಗಳನ್ನು ಮುಂದೆ ಮುಂದೆ ಆ್ಯಡ್ ಮಾಡ್ತಾ ಹೋದ್ವಿ. ಆದರೆ ಇವತ್ತಿನ ಕ್ಲಾಸಲ್ಲಿ ಸಬ್ಟ್ರಾಕ್ಷನ್ ಇನ್ ನಂಬರ್ ಲೈನ್ಸ್, ಸಬ್ಟ್ರಾಕ್ಷನ್ನು ನಂಬರ್ ಲೈನಲ್ಲಿ ಹೇಗೆ ಮಾಡೋದು ಅಂತ ಕಲಿಯೋಣ ಮಕ್ಕಳ. ನಾವು ಈ ಸಬ್ಟ್ರಾಕ್ಷನ್ ಅಥವಾ ಅಡಿಷನ್ಸ್ ಪಾಠವನ್ನು ಕಲಿಯುವಾಗ ಅಲ್ಲಿ ನಾವು ಚಿತ್ರಗಳನ್ನು ಫಿಗರ್ಗಳನ್ನು ಹಾಕ್ಬಿಟ್ಟು ಕೌಂಟ್ ಮಾಡ್ತಾ ಇದ್ವಿ. ಚಿತ್ರಗಳನ್ನು ಹಾಕ್ಬಿಟ್ಟು 1 2 3 ಅಂತೇಳಿ ಕೌಂಟ್ ಮಾಡ್ತಾ ಇದ್ವಿ. ಹಾಗೆ ಅಡಿಷನ್ಸಲ್ಲೂ ಕೂಡ ಕೌಂಟ್ ಮಾಡ್ತಾ ಇದ್ವಿ, ಮತ್ತು ಸಬ್ಟ್ರಾಕ್ಷನ್ನಲ್ಲೂ ಕೂಡ ಕಳೆಯುವ ಲೆಕ್ಕ ಲೆಸ್ ಮಾಡುವಾಗ ಕೂಡ ನಾವು ಚಿತ್ರಗಳನ್ನು ಗೆರೆಗಳನ್ನು ಹಾಕೋಬಿಟ್ಟು ಕಲ್ತ್ವಿ. ಬಟ್ ಇವತ್ತು ನಾವು ನಂಬರಲ್ಲಿ ನಂಬರ್ಸಲ್ಲೇ ನಂಬರ್ಸನ್ನು ಕಳೆಯೋದು ಹೇಗೆ, ನಂಬರನ್ನು ಬರ್ಕೊಬಿಟ್ಟು ಅದರಲ್ಲೇ ಸಬ್ಟ್ರಾಕ್ಷನ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಕಲಿಯೋಣ. ಓಕೆ ಚಿಲ್ಡ್ರನ್, ಫಸ್ಟ್ ಲೈನ್ ಐ ಮೇಕ್ ಎ ಲೈನ್. ಈ ಲೈನಲ್ಲಿ ನಾನು 1 to 10 ವರೆಗೆ ಸಂಖ್ಯೆಗಳನ್ನು ಬರೀತೀನಿ. 1, 2, 3, 4, 5, 6, 7, 8, 9 and 10.
ನಾವು ಹೇಗೆ ಸಬ್ಟ್ರಾಕ್ಷನ್ ಮಾಡೋದು ಅಂತ ಇವತ್ತಿನ ಪಾಠದಲ್ಲಿ ನಾವು ಕಲಿಯೋಣ ಓಕೆ ನೋಡಿ ಎಕ್ಸಾಂಪಲ್ ನಂಬರ್ 1 ಈಗ ಇಲ್ಲಿರುವ ಒಂದು ಸಂಖ್ಯೆ 5 minus 4 ಓಕೆ ಚಿಲ್ಡ್ರನ್ಸ್ 5 ಅಲ್ಲಿ 4 ಅನ್ನ ಹೇಗೆ ಕಳೆಯುವುದು ಅನ್ನೋದನ್ನ ನೋಡೋಣ ನಾನು ಕಳೆದ ಕ್ಲಾಸ್ ಅಲ್ಲಿ ನಿಮಗೆ ಹೇಳಿದೆ ಚಿತ್ರಗಳನ್ನು ಹಾಕಿಬಿಟ್ಟು ಲೆಸ್ ಮಾಡ್ತಾ ಇದ್ವಿ ಅಥವಾ ಅದಕ್ಕೆ ಒಂದು ಸರ್ಕಲ್ ಹಾಕ್ತಾ ಇದ್ವಿ ಅಥವಾ ಇಂಟು ಮಾರ್ಕ್ ಹಾಕ್ತಾ ಇದ್ವಿ ಅದನ್ನ ಕಳೆದ ಹಾಕ್ತಾ ಇದ್ವಿ ಆ ರೀತಿ ಮಾಡಿಬಿಟ್ಟು ನಾವು ಸಬ್ಟ್ರಾಕ್ಷನ್ ಕಲ್ತ್ವಿ ಅಂದ್ರೆ ಚಿತ್ರಗಳನ್ನು ಹಾಕಿಬಿಟ್ಟು ಬಟ್ ಇದರಲ್ಲಿ ನಾನು ಸಂಖ್ಯೆಯಿಂದ ಹೇಗೆ ಕಳೆಯುವುದು ಅಂದ್ರೆ ಇಲ್ಲಿ 5 ಇದೆ ಅಂತ ಇಲ್ಲಿ 5 ಸಂಖ್ಯೆ ಇರೋದ್ರಿಂದ this is got 5 ಈ 5 ಅಲ್ಲಿ 4 ಅನ್ನು ನಾವು ಲೆಸ್ ಮಾಡಬೇಕು ನೋಡಿ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ 1 2 3 4 5 1 2 3 4 5 ನೋಡಿ ಅಡಿಷನ್ ಅಲ್ಲಿ ನಾವು 1 ಇಂದ 10 ತನಕ ಹೇಳ್ತೀವಿ ಬಟ್ ಸಬ್ಟ್ರಾಕ್ಷನ್ ಅಲ್ಲಿ ನಾವು ಲೆಸ್ ದನ್ ನಾವು ಲೆಸ್ ದನ್ ಅಂತ ಹೇಳಿ ನಾವು ನಂಬರ್ಸ್ ಅನ್ನು ಕಲ್ತಿದ್ದೀವಿ ಅಲ್ವಾ 1 ಇಂದ 10 ವರೆಗೆ ಸಬ್ಟ್ರಾಕ್ಷನ್ ಅಲ್ಲಿ 10 ಇಂದ 1 ತನಕ ಉಲ್ಟಾ ಹೇಳ್ತಾ ಬರ್ತೀವಿ ಅಂದ್ರೆ ಯಾಕಂದ್ರೆ ಕಳೆಯೋಲಿಕ್ಕೆ ಅಲ್ವಾ ಉಲ್ಟಾ ಹೇಳ್ತಾ ಬರ್ತೀವಿ ಬಟ್ ಅಡಿಷನ್ಸ್ ಅಲ್ಲಿ ನಾವು 1 ಇಂದ ಮತ್ತೆ ಪ್ಲಸ್ ಮಾಡ್ತಾ ಮಾಡ್ತಾ ಆಡ್ ಮಾಡ್ತಾ ಹೋಗ್ವಿ ಈಗ ಈ ಸಬ್ಟ್ರಾಕ್ಷನ್ ಅಲ್ಲಿ 10 ಇಂದ 1 ತನಕ ನಾವು ಕಳೆಯುವುದು ಕಳಿತಾ ಬರುತ್ತಾನೆ ರಿವೈಸ್ ನಂಬರ್ಸ್ ಅಲ್ಲಿ ಕಳಿತಾ ಬರೋದು ನೋಡಿ ಇಲ್ಲಿ 1 2 3 4 5 ನಾವು 1 ಅನ್ನ ಇಲ್ಲಿಂದ ಹೆಣಸಲ್ಲ 1 ಅನ್ನ ಇಲ್ಲಿಂದ ಕೌಂಟ್ ಮಾಡ್ತೀನಿ ಇಲ್ಲಿ ಯಾವ ಸಂಖ್ಯೆ ಫಸ್ಟ್ ಒಂದು ನಾವು ಕಳಿಬೇಕಾಗಿರುವಂತಹ ದೊಡ್ಡ ಸಂಖ್ಯೆ ಇರುತ್ತೆ ಅಲ್ಲಿಂದ ನಾನು ಮತ್ತೆ ರಿವೈಸ್ ಮಾಡ್ತಾ 1 ಅನ್ನ ನಾನು 5 ಇಂದ ತಗೋತೀನಿ 1 2 3 4 5 ಲಾಸ್ಟ್ ಮುಗಿದ ನಂಬರ್ ಯಾವುದು 1 5 ಅಲ್ಲಿ ಈ 4 ಹೋದ್ರೆ ನೋಡಿ 1 2 3 4 ಈ 4 ಹೋದ್ರೆ ಲಾಸ್ಟ್ ಎಷ್ಟು ಉಳಿತು 1 ವೆರಿ ಗುಡ್ 1 ಸಂಖ್ಯೆ ಉಳಿತು ಗೊತ್ತಾಯ್ತಲ್ಲ ನಿಮಗೆ ನೋಡಿ ನಾನು ಇದು ಕೌಂಟ್ 1 ಇಂದ 10 ತನಕ ಬರ್ದಿದ್ದೀನಿ ಬಟ್ ಹೇಳುವಾಗ ಕೌಂಟ್ ಮಾಡುವಾಗ 5 ಇಂದ ತಗೊಂಡೆ ಯಾಕೆಂದ್ರೆ ನಾನು 5 ನಂಬರ್ 5 ನಂಬರ್ಸ್ ಅಲ್ಲಿ 5 ಅಲ್ಲಿ 4 ಅನ್ನ ಹೇಗೆ ಕಳೆಯುವುದು 1 2 3 4 ಈ 4 ಇಲ್ಲಿ ತಗದ್ರೆ ಲಾಸ್ಟ್ ಉಳಿದಿದ್ದ ಯಾವ ಸಂಖ್ಯೆ 1 ಹಾಗಾಗಿ ನಾನು ಇಲ್ಲಿ 1 ಬರ್ದೆ second one is 7 minus 2 7 minus 2 ಇದರಲ್ಲಿ ಹೇಗೆ ಬರೆಯಬಹುದು ನಾವು ಹೇಗೆ ನಾವು ಕಳೆಯಬಹುದು ನೋಡಿ as usual 1 ಇಂದ 10 ತನಕ ಸಂಖ್ಯೆ ಆ 1 ಇಂದ 7 ತನಕ ಸಂಖ್ಯೆ ನಾವು ಮತ್ತೆ 7 ನಲ್ಲಿ 7 ಅನ್ನ ತೆಗೆಯಬೇಕಾಗುತ್ತೆ ಈಗ 7 ಇದೆ ಇಲ್ಲಿದೆ 1 2 ನೋಡಿ ಎರಡು ನಾವು ತೆಗೆಯಬೇಕಾಗಿರೋದು ಎರಡು ಸಂಖ್ಯೆ ಯಾಕೆ ಅಂದ್ರೆ ನಾನು 2 ಬರೆದಿದ್ದೀನಿ ಈ 2 7 ನಲ್ಲಿ ಈ 2 ನ ತೆಗೆದ್ರೆ ಉಳಿಯೋದು ಎಷ್ಟು ಅನ್ನೋದನ್ನ ಕಂಡುಹಿಡಿಯಬೇಕು ನೋಡಿ 1 ಇಲ್ಲಿಂದ ತಗೊಂಡೆ 1 2 1 2 ಈ 7 ಇಂದ ತಗೊಂಡಾಗ ಇಲ್ಲಿ ಲಾಸ್ಟ್ ಒನ್ ನಾವು ಯಾವ ಸಂಖ್ಯೆಗೆ ನಾವು 2 ಅಂತ ಹೇಳ್ತೀವಿ ಇಲ್ಲಿಂದ ನಾವು ನೆಕ್ಸ್ಟ್ ಕೌಂಟ್ ಮಾಡಬೇಕಾಗುತ್ತೆ ನೋಡಿ ಸೀದಾ ಬೋರ್ಡ್ ಚಿಲ್ಡ್ರನ್ಸ್ ಸ್ವಲ್ಪ ಟಫ್ ಅನ್ಸುತ್ತೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ಹೇಗೆ ಅಂತೀರಾ ಇಲ್ಲಿ 7 ಇಂದ ನಾವು 2 ಅನ್ನು ಕಳಿಬೇಕು 7 ಇಂದ 1 2 2 ಅನ್ನು ಕಳೆದೆ 6 ಮತ್ತು 5 ಅನ್ನು ಕಳೆದೆ ಈಗ ನಾನು ಮತ್ತೆ 5 ಇಂದ ಕೌಂಟ್ ಮಾಡಬೇಕು ಅಲ್ವಾ 5 ಇಂದನೇ ಮತ್ತೆ ನಾವು ಈಗ ಕೌಂಟ್ ಮಾಡಬೇಕು 1 2 3 4 5 ಅರ್ಥ ಆಯ್ತಲ್ಲ 7 ಇಂದ 2 ತೆಗಿಬೇಕು 2 ತಗದ್ರೆ ಇಲ್ಲಿ ಯಾವ ಸಂಖ್ಯೆಯಿಂದ ತಗ್ದಿರ್ತೀವಿ ಅಲ್ಲಿಂದನೇ ಮತ್ತೆ ಕೆಳಗಿನ ತನಕ ಕೌಂಟ್ ಮಾಡಬೇಕಾಗುತ್ತೆ ಹಾಗಾಗಿ 1 2 3 4 5 ಎಷ್ಟು ಉಳಿತು 5 ಉಳಿತು ನೋಡಿ ಚಿಲ್ಡ್ರನ್ಸ್ ನಿಮಗೆ ನಾನು ಚಿತ್ರಗಳನ್ನು ಹಾಕಿ ಕಲಿಸ್ದೆ ತುಂಬ ಈಸಿ ಮೆಥಡ್ ನಿಮಗೆ ಚಿತ್ರಗಳು ಬರೆದ್ಬಿಟ್ಟು
ಅದರಲ್ಲೇ ಒಂದು ಎರಡು ನಾಲ್ಕು ಈ ರೀತಿ ಹೊಡೆದಾಕಿ ಅಥವಾ ಎಂಟು ಮಾರ್ಕ್ ಹಾಕ್ಬಿಟ್ಟು ಅದನ್ನು ಕೌಂಟ್ ಮಾಡಿ ಅಂತ ಹೇಳ್ತಾ ಇದ್ವಿ. ಈಗ ಇದು ಇದೆಯಲ್ಲ ಸ್ವಲ್ಪ ನಿಮಗೆ ಟಫ್ ಅನಿಸುತ್ತೆ, ಬಟ್ ಇದೇ ನಿಜ ಹೇಳಬೇಕು ಅಂದರೆ ಇದು ಕೂಡ ತುಂಬ ಈಸಿನೇ. ಯಾಕೆ ಇರೋ ಸಂಖ್ಯೆಯಲ್ಲಿ ಆ ಸಂಖ್ಯೆ ಸಂಖ್ಯೆನೇ ನಾವು ಕಳೆದ್ಬಿಟ್ರೆ ಉಳಿದಿದ್ದು ಎಷ್ಟು ಅಂತ ಬರೆಯೋದು. ಎಕ್ಸಾಂಪಲ್ ನಂಬರ್ 3. ಈಗ ಬನ್ನಿ ನೋಡೋಣ ನೆಕ್ಸ್ಟ್ ಏನಿದೆ ಅಂತ. ಆ್ಯಸ್ ಯೂಶುವಲ್ ಒಂದಿಂದ ಟೆನ್ವರೆಗೂ ಸಂಖ್ಯೆಗಳು ಬರೀಲೇಬೇಕು. ಅದರಲ್ಲಿ ನಾವು ಇರುವ ಸಂಖ್ಯೆಗಳನ್ನು ಹಾಕೋಗ್ಬಿಟ್ಟು ಬೇರೆ ಸಂಖ್ಯೆಗಳನ್ನು ಲೆಸ್ ಮಾಡಬೇಕು. ನೋಡಿ, ಸಿಕ್ಸಲ್ಲಿ ನಾನು ಇವಾಗ ಫೋರನ್ನು ಕಳೀತೀನಿ, ಗೊತ್ತಲ್ವಾ? ಅದೇ ಥರ ಯಾವ ರೀತಿ ಈಗ ನಾವು ಈ ಎರಡು ಎಕ್ಸಾಂಪಲ್ಗಳನ್ನು ಹೇಗೆ ನೋಡಿದ್ವಿ? ಎಷ್ಟಿದೆ ಇಲ್ಲಿ? ಸಿಕ್ಸ್ ಇದೆ ಅಲ್ವಾ? 1 2 3 4 5 6. ಇಲ್ಲಿ ಸಿಕ್ಸ್ ಇದೆ. ಈಗ ನಾನೇನು ಮಾಡಬೇಕು? ಸಿಕ್ಸಲ್ಲಿ ಫೋರನ್ನು ಕಳೀಬೇಕು ಅಲ್ವಾ? ಫೋರ್ ಕಳೆದ್ರೆ ಅಲ್ಲಿಂದ ನೆಕ್ಸ್ಟ್ ಅಲ್ಲಿ ಏನು ಸಂಖ್ಯೆ ಬರಬೇಕು ಅದು ನೋಡೋಣ ಬನ್ನಿ. 1 2 3 4 ನೋಡಿದ್ರಲ್ಲ, ಇನ್ನೊಮ್ಮೆ ನೋಡೋಣ. 1 2 3 4 ಕಳೆದ್ರೆ ಈ ಫೋರ್ ಅಂತ ನಾನು ಎಲ್ಲಿ ಬಂದು ನಿಂತೆ ಅಲ್ಲಿಂದ ನೆಕ್ಸ್ಟ್ ಎಷ್ಟು ಸಂಖ್ಯೆ ಬರ್ತವೆ? 1 2 ಅಲ್ವಾ? ಈ ಸಿಕ್ಸ್ ಇಂದ ನಾನು ಫೋರ್ ಸಂಖ್ಯೆ ಕಳೆದೆ. 1 2 3 4 ಸಂಖ್ಯೆ ಕಳೆದ್ಬಿಟ್ಟೆ ಅಂದ್ರೆ 6 5 4 ಮತ್ತೆ 3 ನ ಕಳೆದೆ. ಇನ್ನು ನೆಕ್ಸ್ಟ್ ಉಳಿಯೋದು ಎಷ್ಟು? 1 and 2 ಅಲ್ವಾ? ನೋಡಿ, 6 5 4 3 ಈ ನಾಲ್ಕು ಸಂಖ್ಯೆ 1 2 3 4 ಈ ಫೋರ್ ಸಂಖ್ಯೆ ನಾನು ಕಳೆದ್ರೆ ನೆಕ್ಸ್ಟ್ ಉಳಿಯೋದೆಷ್ಟು? 1 2 ಅಲ್ವಾ? ಸರಿ ಇದೆ ತಾನೆ? ವೆರಿ ಗುಡ್. ನೋಡಿ, ಈ ರೀತಿ ಬರೆಯಬೇಕು. ನೀವೆಲ್ಲ ಜಾಣ ಮಕ್ಕಳಲ್ವಾ, ನಿಮಗೆಲ್ಲ ಬೇಗ ಅರ್ಥ ಆಗುತ್ತೆ ಅಲ್ವಾ? ನಿಮಗೆ ಅರ್ಥ ಆಗೋ ರೀತಿಯಲ್ಲೇ ನಾವು ಕೂಡ ಪಾಠ ಮಾಡ್ತಾ ಇದ್ದೀವಿ ಪುಟ್ಟ. ನೀವು ಕ್ಲಾಸಿಗೆ ಬಂದರೂ ಕೂಡ ಇಷ್ಟು ನೀಟಾಗಿ ಅರ್ಥ ಮಾಡ್ಕೋತಿರೋ ಇಲ್ವೋ? ಬಟ್ ನಾವು ಕೊಡ್ತಾ ಇರೋ ಈ ಕ್ಲಾಸನ್ನು ತುಂಬ ನಿಮಗೆ ಹೊತ್ತೊತ್ತಾಗಿ ಬಿಡಿಸಿ ಬಿಡಿಸಿ ಕೂಡ ಹೇಳ್ತಾ ಇದ್ದೀವಿ ಯಾವ ರೀತಿ ಬರೀಬೇಕು ಅಂತ. ಹೇಳಿ, ಓಕೆ. 4 - 1 ಫೋರ್ ಮೈನಸ್ ಒನ್ನಲ್ಲಿ ನಾವೀಗ ಹೇಗೆ ಬರೆಯುವುದು? ಸೇಮ್ ಆ್ಯಸ್ ಯೂಶುವಲ್, 1 to 10 ನಂಬರ್ಸ್ ಆ್ಯಂಡ್ ರಿವೈಸ್ ನಂಬರ್ ಕೌಂಟ್. ರಿವೈಸ್ ನಂಬರ್ ಕೌಂಟ್ ಅಂದರೆ ದೊಡ್ಡ ನಂಬರಿಂದ ನಾವು ಹೇಳ್ತಾ ಬಂದು ಇರುವ ಸಂಖ್ಯೆಯಲ್ಲಿ ಕೊಟ್ಟಿರುವ ಸಂಖ್ಯೆಯನ್ನು ಕಳೆಯುವುದು. ಇರೋ ಸಂಖ್ಯೆಯಲ್ಲಿ ಕೊಟ್ಟಿರುವ ಸಂಖ್ಯೆಯನ್ನು ಕಳೆದ ನಂತರ ಬರುವ ಉತ್ತರ ಆನ್ಸರ್ನ ಬರೆಯುವುದು. ಓಕೆ, ಇಲ್ಲಿ ನಾನು ಇವಾಗ 4 ಕೊಟ್ಟಿದ್ದೀನಿ. ನಾನಿಲ್ಲಿ ಏನು ಕೊಟ್ಟಿದ್ದೀನಿ? 4 ಕೊಟ್ಟಿದ್ದೀನಿ. 4ರಲ್ಲಿ 1 ಮಾತ್ರ ತೆಗಿಬೇಕು. ಈಗ ಇಲ್ಲಿ 4 ಇದೆ. 1 2 3 4 ಇರುವ ಸಂಖ್ಯೆ ಎಷ್ಟು? 4. 4ರಲ್ಲಿ ಎಷ್ಟು ಕಳಿಬೇಕು? 1 ಅಲ್ವಾ? ನೋಡಿ, 1 2 3 4 ಈ 4ರಲ್ಲಿ 1 2 3 ತೆಗೆದೆ. 1 2 3 ತೆಗೆದ್ರೆ ಉಳಿದ ಸಂಖ್ಯೆಯ ಮೊತ್ತ ಏನು? ವೆರಿ ಗುಡ್, 1. ನಾವೀಗಾಗಲೇ ಫಸ್ಟ್ ಒಂದು ಮಾಡಿರೋದೇ 1 ಸಂಖ್ಯೆ ಅಲ್ವಾ ಪುಟ? ನೋಡಿ, ನಿಮಗೆ ಅರ್ಥ ಆಗೋ ರೀತಿನೆಲ್ಲ ಹೇಳ್ತಾ ಇದ್ದೀವಿ. ಈ ವಿಡಿಯೋಸ್ನ ನಿಧಾನಕ್ಕೆ ನೋಡಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಒಂದು ಲಾಸ್ಟ್ ಒನ್ ಎಕ್ಸಾಂಪಲ್, 8 - 3 ಈಗ ಇದರಲ್ಲಿ ಹೇಗೆ ಬರೆಯೋದು? ಸೇಮ್ ಆಸ್ 1 to 10 ನಂಬರ್ಸ್. 1 to 10 ನಂಬರ್ಸ್ ಈ ಎಲ್ಲ ಎಕ್ಸಾಂಪಲ್ಗೂ ಅಪ್ಲೈ ಆಗುತ್ತೆ. ಈ ಥರದ ನಂಬರ್ಸ್ ಲೈನ್ ಸಬ್ಟ್ರಾಕ್ಷನ್ ಮಾಡುವಾಗ ನಿಮಗೆ ಈ ರೀತಿಯ ಒಂದು 1 - 10 ವರೆಗೂ ನೀವು
ಬರ್ಕೊಳ್ಳೇಬೇಕು ಯಾಕೆಂದ್ರೆ ನಾವು ಇಲ್ಲಿ ಚಿತ್ರವನ್ನ ಫಿಗರ್ನ ಬರೀತಾ ಇಲ್ಲ ನಾವು ಫಿಗರ್ನ ಯೂಸ್ ಮಾಡ್ತಾ ಇಲ್ಲ ಓನ್ಲಿ ನಂಬರ್ಸ್ ನಂಬರ್ಸ್ ಅಲ್ಲೇ ನಾವು ಕಳೆಯುವುದು ಕೂಡುವುದು ಹೇಗೆ ಅಂತ ಇಲ್ಲಿ ಕಲಿತಾ ಇದ್ದೀವಿ ನಂಬರ್ಸ್ ಅಲ್ಲೇ ಕಲಿತಾ ಇದ್ದೀವಿ ಅಲ್ವಾ ನಾವು ಗೆರೆನೂ ಹಾಕ್ತಾ ಇಲ್ಲ ಬಟ್ ಚಿತ್ರನೂ ಹಾಕ್ತಾ ಇಲ್ಲ ಈಗ ನೋಡಿ ಏಯ್ಟ್ ಏಯ್ಟ್ ನಂಬರಲ್ಲಿ ತ್ರೀನ ಹೇಗೆ ಕಳೆಯುವುದು ಈಗ ಅಲ್ಲಿ ಏಯ್ಟ್ ನಂಬರ್ ಎಲ್ಲಿದೆ ಅಂತ ನೋಡಿಬಿಟ್ಟು ಅಲ್ಲಿಂದ ನಾವು ಮಾರ್ಕ್ ಹಾಕ್ತಾ ಬರೋಣ ಬನ್ನಿ ಒನ್ ಟೂ ತ್ರೀ ಫೋರ್ ಫೈವ್ ಓಕೆ ಈಗ ನಾವೇನು ಮಾಡೋದು ನೋಡಿ ಏಯ್ಟಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಓಕೆ ಚಿಲ್ಡ್ರನ್ಸ್ ಏಯ್ಟಲ್ಲಿ ನಾವೀಗ ಫೈವನ್ನು ಕಳೆದರೆ ಯಾವ ಸಂಖ್ಯೆ ಬರುತ್ತೆ ಇನ್ನೊಮ್ಮೆ ಒನ್ ಟೂ ತ್ರೀ ಫೋರ್ ಫೈವ್ ಈ ಕೊಟ್ಟಿರುವ ಏಯ್ಟಲ್ಲಿ ಫೈವನ್ನು ಕಳೆದ್ರೆ ಒನ್ ಟೂ ತ್ರೀ ಅಲ್ವಾ ನೋಡಿ ನಾಲ್ಕು ಸಂಖ್ಯೆ ಏನಿದು ತ್ರೀ ಇದೆ ಅಲ್ವಾ ಒನ್ ಟೂ ತ್ರೀ ಅಲ್ವಾ ಪುಟ್ಟ ಕೊಟ್ಟಿರುವ ಏಟ್ ಸಂಖ್ಯೆಯಲ್ಲಿ ಫೈವನ್ನು ನಾನು ಕಳೆದ್ರೆ ಒನ್ ಟು ತ್ರೀ ಉಳಿತು ತ್ರೀ ಪ್ಲಸ್ ಫೈವ್ ಈಕ್ವಲ್ಸ್ ಏಟ್ ಅಲ್ವಾ ತ್ರೀ ಪ್ಲಸ್ ಫೈವ್ ಈಕ್ವಲ್ಸ್ ಏಟ್ ಅಥವಾ ಏಟ್ ಮೈನಸ್ ಫೈವ್ ಈಕ್ವಲ್ಸ್ ತ್ರೀ ನಾನು ಫಸ್ಟ್ ಹೇಳಿದ್ದೆ ಅಡಿಷನ್ನು ಫೈವ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಏಟ್ ಏಟ್ ಮೈನಸ್ ಫೈವ್ ಈಸ್ ಈಕ್ವಲ್ ಟು ತ್ರೀ ಅಲ್ವಾ ಹೀಗೆ ನೀವು ನಂಬರ್ ಲೈನ್ಸ್ ಸಬ್ಟ್ರಾಕ್ಷನ್ಸ್ ನಂಬರ್ ಲೈನ್ಸ್ ಸಬ್ಟ್ರಾಕ್ಷನ್ನ ಹೇಗೆ ಮಾಡೋದು ನಾವು ನಂಬರ್ ಲೈನ್ಸ್ ಇನ್ ಫಿಗರ್ಸ್ ಮಾಡಿದ್ವಿ ಅಲ್ಲ ಈಗ ನಂಬರ್ ಲೈನ್ಸ್ ಅಡಿಷನ್ಸ್ ಕೂಡ ಮಾಡಿದ್ದೀವಿ ಈಗ ನಂಬರ್ ಲೈನ್ಸ್ ಸಬ್ಟ್ರಾಕ್ಷನ್ ಅಂದರೆ ಇರುವ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಯನ್ನು ಕಳೆದಾಗ ಬರುವ ಮೊತ್ತವನ್ನು ಹೇಗೆ ಬರೆಯುವುದು ಅಂತ ನಾವು ಈ ರೀತಿ ಚಾರ್ಟ್ ಒನ್ ಟು ಟೆನ್ ಚಾರ್ಟ್ ಹಾಕೊಂಡ್ಬಿಟ್ಟು ಕಲ್ತ್ವಿ ಅಲ್ವಾ ಒನ್ ಟು ಟೆನ್ ಚಾರ್ಟ್ ಹಾಕೊಂಡ್ಬಿಟ್ಟು ಕಲ್ತ್ವಿ ನೀವು ಇದೇ ರೀತಿ ನಾವು ಕೊಡುವ ಹೋಮ್ವರ್ಕನ್ನು ಗಮನ ಇಟ್ಟು ಕೇಳಬೇಕು ಹಾಗೂ ನಾವು ಹಾಕುವ ವಿಡಿಯೋಸ್ಗಳನ್ನು ನೋಡಬೇಕು ನೋಡಿಬಿಟ್ಟ ಬುಕ್ಕಲ್ಲಿ ಕೂಡ ಸೇಮ್ ಸಬ್ಟ್ರಾಕ್ಷನ್ ಇನ್ ಅಂಡರ್ಲೈನ್ ನೋಡಿ ಈ ರೀತಿ ಗೆರೆ ಹಾಕ್ಕೊಂಡು ಒಂದಿಂದ ಟೆನ್ವರೆಗೆ ಚಾರ್ಟ್ ಮಾಡ್ಕೋಬೇಕು ನಂತರ ಕೆಳಗಡೆ ಸಂಖ್ಯೆಗಳನ್ನು ಬರೆದು ಅವುಗಳನ್ನು ಕೌಂಟ್ ಮಾಡ್ತಾ ಲೆಸ್ ಯಾಕೆಂದರೆ ಇದು ಸಬ್ಟ್ರಾಕ್ಷನ್ ಅಲ್ವಾ ಲೆಸ್ ಮಾಡ್ತಾ ಮಾಡ್ತಾ ಬರುವ ಲಾಸ್ಟ್ ಸಂಖ್ಯೆಯನ್ನು ಉತ್ತರವನ್ನು ಬರೀಬೇಕು ನಿಮಗೆ ಬುಕ್ಕಲ್ಲೂ ಕೂಡ ಇದೆ ಇದನ್ನು ನೀವು ಯಾರ್ಯಾರು ತೊಗೊಂಡಿದ್ದೀರಾ ಅವರೆಲ್ಲ ಬುಕ್ಕಲ್ಲಿ ಕೂಡ ಈ ರೀತಿ ಹೋಮ್ವರ್ಕನ್ನು ಬಿಟ್ಟ ಖಾಲಿ ಜಾಗದಲ್ಲಿ ಬರೀಬೇಕು ಬರೀತೀರಲ್ಲ ಓಕೆ ಥ್ಯಾಂಕ್ ಯು ಚಿಲ್ಡ್ರನ್ಸ್ ವೆರಿ ಗುಡ್